ಅವರೊಬ್ಬ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರು ಚಿತ್ರರಂಗಕ್ಕೆ ಅಪಾರ ಸೇವೆ ಸಲ್ಲಿಸಿದ್ದಾರೆ ಬರೋಬ್ಬರಿ 21 ಚಿತ್ರಗಳನ್ನು ನಿರ್ದೇಶಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಅಂತಹ ಪ್ರಸಿದ್ಧ ನಿರ್ದೇಶಕರೊಬ್ಬರು ಆರ್ಥಿಕ ಸಂಕಷ್ಟಕ್ಕೀಡಾಗಿ ಸಹಾಯ ಕೋರುತ್ತಿರುವ ವ್ಯಥೆಯ ಕಥೆ ಇಲ್ಲಿದೆ ಆ ಹಿರಿಯ ನಿರ್ದೇಶಕ ಎಸ್ ಉಮೇಶ್ ಉಮೇಶ್ ಅವರು ಆ ಕಾಲದಲ್ಲಿ ಖ್ಯಾತಿ ಗಳಿಸಿದ್ದ ಕಾಶಿನಾಥ್ ಅಭಿನಯದ ಅವಳೆ ನನ್ನ ಹೆಂಡತಿ ಚಿತ್ರ ನಿರ್ದೇಶಿಸಿದ್ದರು ಸ್ಯಾಂಡಲ್ವುಡ್ ನಲ್ಲಿ ನಿರ್ದೇಶಕ ಮತ್ತು ಸಂಕಲನ ಕೆಲಸ ನಿರ್ವಹಿಸಿದ್ದ ಉಮೇಶ್ ಅವರು ಅನಾರೋಗ್ಯದ ಕಾರಣ ಈಗ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಹಾಗಾಗಿ ಎಲ್ಲರಲ್ಲಿ ಸಹಾಯ ಕೋರಿದ್ದಾರೆ ದಯವಿಟ್ಟು ದಾನಿಗಳು ಅವರಿಗೆ ಸಹಾಯ ಮಾಡಿ ಎಂದು ವಿನಂತಿಸುತ್ತಾ ಉಮೇಶ್ ಅವರು ಮಾತನಾಡಿರುವ ವಿಡಿಯೋವನ್ನು ಪ್ರಸಾರ ಮಾಡುತ್ತಿದ್ದೇವೆ 1974 ಬಹುಶ ಆಲ್ಮೋಸ್ಟ್ ನನ್ನ ಚಿತ್ರರಂಗ ಪ್ರವೇಶ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ 48 ವರ್ಷ ಸತತವಾಗಿ ಈ ಚಿತ್ರರಂಗದಲ್ಲಿ ನಾನು ದುಡಿಗೆ ತೊಡಕೊಂಡಿದ್ದೀನಿ ಈವರೆಗೂ ನಾನು 1973-1974 ಸಂಕಲನಕಾರ ಸಹಾಯಕ ನಿರ್ದೇಶಕನಾಗಿದ್ದವನು 1988 ನನ್ನ ಮೊದಲನೇ ಚಿತ್ರ ಅವಳನ್ನ ಇಟ್ಟಿ ಅಂತೇಳಿ ಕಾಶಿನಾಥ್ ಇಟ್ಕೊಂಡು ಕಾಶಿನಾಥ್ ಭಯ ಆ ಸಿನಿಮಾ ನಿರ್ದೇಶನ ಮಾಡಿದ್ದೆ ಅದು ಕರ್ನಾಟಕ ರಾಜ್ಯದ ತುಂಬ ಯಶಸ್ವಿಯಾಗುತ್ತೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದೇ ಸಿನಿಮಾ ಎಲ್ಲ ಭಾಷೆಗಳು ಹೆಮ್ಮೆ ಕೂಡ ತಮಿಳು ತೆಲುಗು ಹಿಂದಿ ನಾನೇ ಮಾಡಬೇಕಾಗಿತ್ತು ಹೇಗೋ ಮಿಸ್ ಆಯಿತು ಅಮೇರಿಕನ್ ಸಿನಿಮಾ ನಾನೇ ಡೈರೆಕ್ಷನ್ ಮಾಡಬೇಕಾಗಿತ್ತು ಇನ್ನು ತಮಿಳು ಸಿನಿಮಾ ನಾನೇ ನಿರ್ದೇಶನ ಮಾಡಿದೆ ತೆಲುಗು ರೇಲಂಗಿ ಪ್ರಸಾದ್ ಅವರು ಮಾಡಿದೆ ಆನಂತರದಲ್ಲಿ ಎರಡು ತಮಿಳು ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದೆ ಜಾಡಿಕೆ ತಮೂಲಿ ಅವಳೇ ನಾನು ಇಟ್ಟಿದ್ದೆ ರಿಮೇಕು ಇನ್ನೊಂದು ಚಿತ್ರ ಇದು ಉಂಗ ಕುರುಮಮ್ಮ ಅಂತ ಎಲ್ಲ ದೊಡ್ಡ ಸ್ಟಾರ್ಸ್ಗಳೇ ಎರಡೂ ತಮಿಳು ಚಿತ್ರ ನನಗೆ ಒಳ್ಳೆ ಹೆಸರು ತಂದುಕೊಟ್ಟಿತ್ತು ಆದರೂ ನಾನು ನಮ್ಮ ಕನ್ನಡಿಗನಾಗಿ ಇಲ್ಲೇ ಕರ್ನಾಟಕದಲ್ಲಿ ಉಳಿಯೋ ಪ್ರಯತ್ನ ಮಾಡಿ 1990 ನಾನೊಂದು ಸ್ವಂತ ಸಿನಿಮಾ ಸ್ಟಾರ್ಟ್ ಮಾಡಿದೆ ಬನ್ನಿ ಒಂದು ಸಲ ನೋಡಿ ಆ ಚಿತ್ರ ವೀರೇಂದ್ರ ಗೋಪಾಲ್ ವಿನೋದ್ ರಾಜ್ ಶ್ರುತಿ ಇವೆಲ್ಲ ಇಟ್ಕೊಂಡು ನಮ್ಮ ಸ್ವಂತ ನಿರ್ಮಾಣದ ನಿರ್ದೇಶನದಲ್ಲಿ ಮೂಡಿಬಂದ ಆ ಚಿತ್ರ ನನಗೆ ಒಳ್ಳೆ ಹೆಸರು ತಂದುಕೊಟ್ಟರು ಕೂಡ ಆದರೆ ನಾನು 7.5 ಲಕ್ಷ ರೂಪಾಯಿ ಸಾಲ ತಲೆಯಿಂದ ಎತ್ಕೊಂಡು ಸೇರ್ಪಡ್ತೀನಿ 1990 ಇವರು ನಿರ್ದೇಶನ ನಿರ್ಮಾಪಕ ಸಂಕಲನಕಾರ ಸಾಹಿತಿ ಕತೆ ಎಲ್ಲ ಇವರೇ ಮಾಡ್ತಾರೆ ಅಂತ ಯಾರು ಕಂಡಿಟ್ರೂ ಗೊತ್ತಿಲ್ಲ ಚಿತ್ರ ಸೇಲ್ ಆಗೋದಕ್ಕೆ ತುಂಬ ತೊಂದರೆ ಆಯಿತು ಯಾರು ತಗೊಳ್ದೇ ಯಾರಿಗೂ ಕೊಟ್ಟು ಆ ಚಿತ್ರ ನನಗೆ 7.5 ಲಕ್ಷ ರೂಪಾಯಿ ತಲೆಗೆ ಹೊತ್ಕೊಂಡೆ ಅಂದರೆ ನೀವೆಲ್ಲ ಯೋಚನೆ ಮಾಡಿ 1990 ಎಷ್ಟು ಕಷ್ಟ ಬಿಟ್ಟಿರಬೇಕು ಅವಾಗ ಎಷ್ಟು ಬೆಲೆ ಇತ್ತು ದುಡ್ಡಿಗೆ ಅಂತ ಅವಾಗ 7 ರೂಪಾಯಿ ಇದ್ದವರೆಲ್ಲ ಇವತ್ತೆಲ್ಲ ಕೋಟ್ಯಾಧಿಪತಿಗಳಾಗಿದ್ದಾರೆ ಅದಂತ ನನಗೆ ಬೇಜಾರಿಲ್ಲ ಅವರವರ ಹಣೆ ಬರ ಇನ್ನು ಅಲ್ಲಿಂದ ಈಚೆಗೆ ಸತತವಾಗಿ ಈವರೆಗೂ ನಾನು 24 ಚಿತ್ರಗಳಲ್ಲಿ ಒಂದು 15 ಚಿತ್ರ ನಾನು ಸಂಕಲನ ಕಾರ್ಯ ಮಾಡಿದ್ದೆ ಆದರೆ ಒಂದು 3 ಸ್ವಂತ ಸಿನಿಮಾ ನಿರ್ಮಾಣ ಮಾಡಿದ್ದೆ ಸ್ವಂತ ನಿರ್ಮಾಣದಲ್ಲಿ ನನಗೆ ಆಲ್ಮೋಸ್ಟ್ ಯಾವುದೂ ಏಳಿಗೆ ಆಗಲಿಲ್ಲ ಆದರೂ ಪರವಾಗಿಲ್ಲ ಬಟ್ ಈವರೆಗೂ ನಾನು ಕಷ್ಟನೂ ಸುಖನೂ ಹೆಂಗೋ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಂದಿದ್ದೆಲ್ಲ ಜೀವನ ನಡೆಸ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಯಾಮರ್ಬಿಟ್ಟೆ ಅನಿಸುತ್ತೆ ಎಲ್ಲೋ ಪ್ರಪಂಚ ಹೀಗೇ ಇರುತ್ತೆ ಅಂತ ಎಲ್ಲರನ್ನೂ ನಂಬಿ ನಾನು ಇದಾಗಿಬಿಟ್ಟೆ ಇಲ್ಲಾಂದರೆ ಇವತ್ತು ನಾನು ಇರ್ತಾ ಇದ್ದಿದ್ದು ಪೊಸಿಷನ್ನೇ ಬೇರೆ ಆದರೂ ನಾನು ಇವತ್ತು ದೇವರ ದಯದಿಂದ ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದದಿಂದ ಚಿತ್ರರಂಗದ ಹಲವು ಹಿರಿಯರಿಂದ ನನಗೆ ಆಶೀರ್ವಾದ ಇರೋದಕ್ಕೆ ಇವರೆಗೂ ನಾನು ಗೌರವವಾಗಿ ಬದುಕಿ ಬಾಳಿ ಹೆಸರು ಮಾಡ್ಕೊಂಡು ಇದ್ದೀನಿ ಮತ್ತು ಇತ್ತೀಚೆಗೆ ನನಗೆ ಹೋದ ವರ್ಷ ಕರೋನಾ ಟೈಮ್ನಲ್ಲಿ ಅಂದರೆ ಹೋದ ವರ್ಷ ಮಾರ್ಚ್ ಟೈಮ್ ಕರೋನಾ ಟೈಮ್ನಲ್ಲೇ ನನಗೆ ಒಂದು ಕಿಡ್ನಿ ಫೇಲ್ಯೂರ್ ಆಯಿತು ನನಗೊಂದು ಕಿಡ್ನಿ ಫೇಲ್ಯೂರ್ ಆಗಿ ಆ ಟೈಮಲ್ಲಿ 2 ತಿಂಗಳು ಲಾಕ್ಡೌನ್ ಹೆಚ್ಚು ಕಮ್ಮಿ ಆಗಿದ್ದರಿಂದ ಹೆಚ್ಚು ಓಡಾಡೋಕ್ಕಾಗದೆ ತುಂಬ ತೊಂದರೆ ಅನುಭವಿಸ್ಬಿಟ್ಟೆ ಎಡಭಾಗದ ಒಂದು ಕಿಡ್ನಿ ಸಂಪೂರ್ಣವಾಗಿತ್ತು ಬಲಗಡೆಗೆ ಒಂದು ಕೆಲಸ ಮಾಡಿದಾಗ ಅದು 97% ಇದೆ ಈಗ ಈ ತಿಂಗಳು ಬರುತ್ತಿದ್ದಾರೆ ಮತ್ತೆ ಅದನ್ನು ಸ್ಕ್ಯಾನ್ ಮಾಡಿ ನೋಡಬೇಕು ಮತ್ತು ಈವರೆಗೂ ನನಗೆ ಅಂತರು ಡಯಾಲಿಸ್ ಇಲ್ಲದೆ ಬರೆದ ಹಾಗೆ ತುಂಬ ಎಚ್ಚರ ವಹಿಸಿ ಬರೀ ಮೆಡಿಸಿನಲ್ಲೇ ನನ್ನ ಕಾಪಾಡ್ಕೊಂಬಂದಿದ್ದಾರೆ ನಮ್ಮ ಡಾಕ್ಟ್ರು 1 ವರ್ಷ 3 ತಿಂಗಳಿಂದ ನಾಳೆ ದಿನಗಳು ಹೇಗೆ ಅಂತ ನನಗೆ ಗೊತ್ತಿಲ್ಲ ಯಾವತ್ತು ಮತ್ತೆ ನಾನು ಡಯಾಲಿಸಿಸ್ಗೆ ಎಂಟ್ರಿ ಆಗ್ತೀನೋ ಗೊತ್ತಿಲ್ಲ ಡಯಾಲಿಸಿಸ್ಗೆ ಎಂಟ್ರಿ ಆಗಿಬಿಟ್ರೆ ನನಗೆ ತುಂಬ ತೊಂದರೆ ಆಗುತ್ತೆ ಚಿತ್ರರಂಗ ಹೀಗೆ ಇರುತ್ತೆ ಅಂತ ನಂಬ್ಕೊಂಡಿದ್ದೆ ನನಗೆ ಚಿತ್ರರಂಗದ ಬೆಳವಣಿಗೆಗಳು ನಿಮಗೆಲ್ಲರಿಗೂ ಗೊತ್ತಿದೆ ಏನೇನೋ ಆಗೋಯಿತು ಎಲ್ಲ ಹೊಸಬರು ಪ್ರವೇಶ ಸಿಕ್ಕಾಪಟ್ಟೆ ಸಿನಿಮಾಗಳು ಹಳಬರಿಗೆ ಬೆಲೆ ಇಲ್ಲ ಹೀಗೆಲ್ಲ ಆಗೋಯಿತು ಈ ಕಾರಣದಿಂದ ನಾನು
ಸತತವಾಗಿ ಮೂರು ನಾಲ್ಕು ವರ್ಷ ಸಿನಿಮಾ ಕೆಲಸ ಇಲ್ಲ ಅದರಲ್ಲೂ ಎರಡನೇ ವರ್ಷ ಈ ಕಿಡ್ನಿ ನೋವಿಂದ ಈ ಕಿಡ್ನಿ ಕಾಯಿಲೆಯಿಂದ ಬಂದು ಬೆಂಡಾಗಿ ಹೋಗಿದೆ ಎರಡು ವರ್ಷದಿಂದ ಹೋದ ವರ್ಷ 45,000 ರೂಪಾಯಿ ಈ ವರ್ಷ ಒಂದು 55,000 ರೂಪಾಯಿ ನನ್ನ ಮಗನಿಗೆ ಎಸ್ ಎಲ್ ಸಿ ಬಂದಿದೆ ನಾನು ಫೀಸ್ ಕಟ್ಟಿದ್ದೆ ಪಾಡಿ ತೊಂದರೆ ಇದೆ ಹಿಂಗಾಗೋಯ್ತು ನಾವು ಈ ನಮ್ಮ ಚಿತ್ರರಂಗದೆಲ್ಲ ಚಿತ್ರನ ನಂಬಿಕೊಂಡು ಹಾಗಂತ ನಾನು ಚಿತ್ರರಂಗದವ್ರನ್ನ ಚಿತ್ರವನ್ನು ಬ್ಲೇಮ್ ಮಾಡ್ತಾ ಇಲ್ಲ ನಮ್ಮ ಹಣೆ ಬರ ಕಾಲ ಹೀಗೆ ಇರುತ್ತೆ ಅಂದ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಹಾಗೆ ಎಲ್ಲ ಅದನ್ನು ಬದಲಾಗೋಯ್ತು ಅದರಿಂದ ಇಂಥ ಸಮಯದಲ್ಲಿ ದಾನಿಗಳು ಯಾರಾದರೂ ನನಗೆ ಸಹಕಾರ ಕೊಡೋದಾದರೆ ಖಂಡಿತ ನಾನು ಅದನ್ನು ಸ್ವೀಕರಿಸ್ತೇನೆ ಈ ನನ್ನ ಕಾರ್ಯಕ್ಕೆ ನಮ್ಮ ಐ ಫ್ಯಾಮಿಲಿಯ ದಿಲೀಪ್ ಕುಮಾರ್ ಅವರು ಕೈ ಜೋಡಿಸಿದ್ದಾರೆ ಅವರು ನನಗೆ ಸಹಕಾರ ಕೊಡ್ತೀನಿ ಅಂತೇಳಿ ತಾವು ಮಾತು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರೂ ಗಮನಕ್ಕೆ ತರ್ತಾ ಇದ್ದೀನಿ ಜೊತೆಗೆ ನೆನ್ನೆ ತಾನು ನಮಗೆ ಈಗ ಪ್ರತಿ ತಿಂಗಳು ಒಂದು ವಾರಕ್ಕೊಂದರಂತೆ ಇವಾಗ ಡಾಕ್ಟರ್ ಹೇಳಿದ್ರೆ 5 ದಿವಸಕ್ಕೊಂದು ಇಂಜೆಕ್ಷನ್ ತೊಗೊಳ್ತಾ ಇದ್ದಾರೆ ಬ್ಲಡ್ಡು ಕಮ್ಮಿ ಆಗಿ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗಿ ಡಾಕ್ಟರ್ ಅದಕ್ಕೋಸ್ಕರ 5 ದಿವಸಕ್ಕೆ ಒಂದು ಇಂಜೆಕ್ಷನ್ ಆಗಲೇ 4 ತೊಗೊಂಡಿದ್ದರಿಂದ ಈಗ ವಾರಕ್ಕೊಂದು ಇದು ಮಾಡಿದ್ದಾರೆ ಒಂದು ಇಂಜೆಕ್ಷನ್ 2,600 ಚೆಲ್ತಾರೆ ಹೀಗೆ ನನ್ನ ಬದುಕು ನಡೀತಾ ಇದೆ ಈ ನೆನ್ನೆ ಇಂಜೆಕ್ಷನ್ ತೊಗೊಳೋದಕ್ಕೆ ಗಣೇಶ್ ವಿಡಿಯೋಸ್ನ ಶ್ರೀ ಕಿಶನ್ ರೈ ಅವರು ಆಮೇಲೆ ನಮ್ಮ ಇಂಗ್ಲೀಷ್ ಮಂಜರ್ ಚಿತ್ರದ ಇವರು ನಮ್ಮ ಮಾರಿಯಾ ಆರ್ಯ ಮಹೇಶ್ ಅವರು ನೆನ್ನೆ ಹೆಲ್ಪ್ ಮಾಡಿದ್ದಾರೆ ಎಲ್ಲ ದಿಲೀಪ್ ಕುಮಾರ್ ಅವರು ಅಯೋಧ್ಯೆ ಅವರು ಸೇರಿ ಒಂದು 4,000 ರೂಪಾಯಿ ನೆನ್ನೆ ನಮ್ಮ ಅಕೌಂಟ್ಗೆ ಹಾಕ್ಕೊಟ್ಟಿದ್ದಾರೆ ನೆನ್ನೆ ಇಂಜೆಕ್ಷನ್ಗಳು ತೊಗೊಂಡಿದ್ದೀನಿ ಇನ್ನು ಮುಂದೆ ನನಗೆ ನನ್ನ ಹಳೆಗಳ ಬದುಕು ನನಗೇನು ಅಂತ ಕಾಣಿಸ್ತಾ ಇಲ್ಲ ಸೊ ನಾನು ನಮ್ಮವರು ಅಂತೇಳಿ ನಾನು ನೋಡ್ಕೊಂಡಿರೋದಕ್ಕೆ ಯಾರಾದರೂ ನನ್ನ ಪ್ರೀತಿಯಿಂದ ಸಹಾಯ ಮಾಡಿದ್ರೆ ಖಂಡಿತ ನಾನು ಸ್ವೀಕರಿಸ್ತೇನೆ ಅಂತೇಳಿ ನನಗೆ ಸಹಕಾರ ಕೊಟ್ಟವರು ಎಲ್ಲರನ್ನೂ ನೆನಪುತ್ತಾರೆ ನಮ್ಮ ಸಹ ನಿರ್ದೇಶಕ ನಾಗೇಶ್ ಉದ್ಯಮಿ ಅಂತೇಳಿ ನನ್ನ ಜೊತೆಗಿದ್ದಾರೆ ನನ್ನ ಕಷ್ಟ ಸುಖದಲ್ಲಿ ಭಾಗಿದ್ದಾರೆ ನನಗೆ ಕೀರ್ತನ್ ಕೊಡೋದು ಮೆಡಿಸನ್ ತಂದುಕೊಡೋದು ಅವರೆಲ್ಲೋ ಇದ್ದಾರೆ ವಿಜಯನಗರ ಅಲ್ಲಿಂದ ಹಿಟ್ ಮಾಡೋ ಮೀಟರ್ ಹೊಡೆದಿರೋದು ಅಲ್ಲಿಂದ ಓಡ್ ಬಂದು ನನ್ನ ಕಷ್ಟ ಸುಖಕ್ಕೆ ಆಗ್ತಾಯಿದ್ದಾರೆ ಇವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ ಮುಖ್ಯವಾಗಿ IMFA ದಿಲೀಪ್ ಕುಮಾರ್ ಅವರಿಗೆ ಈ ಮೂಲಕ ವಂದನೆಗಳು ತಿಳಿಸ್ತಾ ನನ್ನ ಸಹಕಾರ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ತೆ